ಅವರೇ ರವಿಯಣ್ಣವರೇ ಮೂರ್ತಣ್ಣವರೇ ಶಿವಕುಮಾರಣ್ಣವರೇ ನಟರಾಜಣ್ಣವರೇ ಹಾಗೂ ನಮ್ಮ ಬರಗೂರು ನಾಗರಾಜಣ್ಣವರೇ ಎಲ್ಲರೂ ಸಹ ಈ ಒಂದು ಯುವ ಮುಖಂಡರುಗಳೇ ಒಂದು ವೇದಿಕೆ ಮೇಲೆ ಇರುವಂತ ಎಲ್ಲ ಅಣ್ಣತಮ್ಮಂದರೆ ಇಲ್ಲಿ ನಿಂತಿರುವಂತ ಎಲ್ಲ ನನ್ನ ಅಕ್ಕ ತಂಗಿಯರೆ ಮಾಧ್ಯಮ ಸ್ನೇಹಿತರೆ ಇವತ್ತಿನ ದಿನ ಕೊರೋನಾದಿಂದ ಸಾಕಷ್ಟು ಸಂಕಷ್ಟಗಳನ್ನು ನಾವು ಎದುರಿಸಬೇಕಾಗಿದೆ ಈಗಾಗಲೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತು ಶಿರಾಕ್ ಬಂದಿದ್ದರು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ನೋಡಿ ಏನು ದುರದೃಷ್ಟಿ ಅಂದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ 100 ರ ಗಟಿಯನ್ನ ದಾಟ್ತಾ ಇದೆ ಹಿಂದೆ ಡೀಸೆಲ್ ಗೆ ಮತ್ತೆ ಪೆಟ್ರೋಲ್ ಗೆ ಸುಮಾರು ಅರ್ಧಕ್ಕರ್ಧ ವ್ಯತ್ಯಾಸ ಇರ್ತಾ ಇತ್ತು ಮುಂದೊಂದು ದಿನ ಸಕ್ಕರೆ ಇವತ್ತು 40 ರೂಪಾಯಿ ಇದೆ ಉಪ್ಪು 7 ರೂಪಾಯಿ ಇದೆ ಇವೆರಡೂ ಒಂದೇ ಆದ್ರೂ ವ್ಯತ್ಯಾಸ ಏನು ಗೊತ್ತಾಗಲ್ಲ ಎರಡೂ 40 ರೂಪಾಯಿ ಆಗಬಹುದು ಅಂತ ಒಂದು ದುಸ್ಥಿತಿ ಇದೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕೂಲಿ ಕಾರ್ಮಿಕರ ಸಂಬಳ 150 ರೂಪಾಯಿ ಇದೆ 200 ರೂಪಾಯಿ ಇದೆ ಪೆಟ್ರೋಲ್ ಹಾಕೊಂಡು ಏನಾದರೂ ನಾವೇನಾದರೂ ನಗರಕ್ಕೆ ಬರಬೇಕು ಅಂತಂದ್ರೆ ಒಂದು ದಿನದ ಕೂಲಿನೇ ಹೊರಟೋಗುತ್ತೆ ಅಂತ ಒಂದು ದುಸ್ಥಿತಿ ಕಷ್ಟದ ಸಂದರ್ಭಗಳಲ್ಲಿ ಹುಣಸೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮನೆ ಮನೆಗೂ ಇವತ್ತು ಕಿಟ್ಗಳನ್ನು ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಶಿವಕುಮಾರ್ ಅಣ್ಣವರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನೀಡ್ತಾ ಇರೋದು ಬಹಳ ಸಂತೋಷದ ವಿಷಯ ಇವತ್ತು ಕೆಲವರಿಗೆ ಕೂಲಿನೂ ಸಿಗ್ತಾ ಇಲ್ಲ ಕೂಲಿಗೆ ಹೋಗಬೇಕು ಅಂತಂದ್ರೆ ಅವ್ರಿಗೂ ಭಯ ಇರುತ್ತೆ ಎಲ್ಲಿ ಕೊರೋನಾ ಬರುತ್ತೆ ಎಲ್ಲಿ ಏನ್ ಮಾಡೋದು ಒಂದು ದಿನ ಕೂಲಿಗೆ ಹೋದ್ರೆ ಹೊಟ್ಟೆ ತುಂಬುತ್ತೆ ಕೂಲಿಗೆ ಹೋಗದೆ ಇದ್ರೆ ಅಲ್ಲಿ ಕೊರೋನಾ ಬಂದ್ರೂ ಬರಬಹುದು ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕಬೇಕಾದಂತ ಒಂದು ದುಸ್ಥಿತಿ ಇರುವಾಗ ಮನೆ ಮನೆಗೂ ಒಂದು ತಲುಪಿಸುವಂತ ಆಹಾರದ ಕಿಟ್ ತಲುಪಿಸ್ತಾ ಇರೋದು ಅವರ ಸೇವೆ ನಿಜವಾಗಲೂ ಮೆಚ್ಚಬೇಕಾದ್ದು ಅಂತ ಒಂದು ಸೇವೆಯನ್ನ ಇವತ್ತು ನಮ್ಮ ಹುಣಸೇಹಳ್ಳಿ ಬ್ಲಾಕ್ ವತಿಯಿಂದ ಇವತ್ತು ನೆರವೇರಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ ಆಯುಷ್ ಆರೋಗ್ಯ ಕೊಡಲಿ ತಾವೆಲ್ಲರೂ ಸಹ ಮನೆಗಳಲ್ಲೇ ಇರಬೇಕು ಯಾರು ಸಹ ಗೊಂದಲ ಮಾಡ್ಕೊಬೇಡಿ ಇವತ್ತು ಸಾಂಕೇತಿಕವಾಗಿ ನಮ್ಮ ಜಯಚಂದ್ರ ಅಣ್ಣವರು ಹಾಗೂ ಸಂತೋಷ ಅಣ್ಣವರು ಎಲ್ಲ ಮುಖಂಡರುಗಳು ಸಾಂಕೇತಿಕವಾಗಿ ಒಂದು 4-5 ಕಿಟ್ಗಳನ್ನು ಹಂಚಿದ್ದಾರೆ ಎಲ್ಲ ಮನೆ ಮನೆಗೂ ತಲುಪಿಸ್ತೀನಿ ಅಂತ ಎಲ್ಲ ಈಗಾಗಲೇ ಹೇಳಿರೋದ್ರಿಂದ ಎಲ್ಲರೂ ಸಹ ಅವರವರ ಮನೆಗಳಿಗೆ ಕಿಟ್ಗಳು ಬರುವಂತ ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಬೇಕು ನಾವು ಏನು ಒಂದು ಸಣ್ಣ ಪ್ರಮಾಣದ ಸಹಾಯ ಅಂತ ತಿಳ್ಕೊಬೇಕು ಇದನ್ನ ನೀವು ಸಹ ಯಾವುದೇ ಒಂದು ಕೊರೋನಾ ಬಂದ್ರೆ ಧೈರ್ಯವಾಗಿರಿ ಅದನ್ನ ಎದುರಿಸಬೇಕು ಮನೆಗಳಲ್ಲೇ ಆದಷ್ಟು ಏನಾದರೂ ಕಷಾಯ ಅಥವಾ ಬಿಸಿ ನೀರು ಈ ರೀತಿ ಏನಾದರೂ ತಯಾರಿಕೆಯನ್ನ ಮಾಡಿಕೊಂಡು ನಾವು ಜೀವನವನ್ನ ಇವತ್ತು ಗಟ್ಟಿ ಮಾಡ್ಕೊಬೇಕು ಯಾವುದಕ್ಕೂ ಹೆದರಬಾರದು ನಾವು ಇವತ್ತು ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಸತ್ತವರ ಸಂಖ್ಯೆಗಳನ್ನು ಸಹ ಒಂದು ಸುಳ್ಳು ಲೆಕ್ಕಗಳನ್ನ ಕೊಡ್ತಾ ಇದೆ ಈಗಾಗಲೇ ನಮ್ಮ ಶಿರಾ ತಾಲೂಕಿನಲ್ಲಿ 1000 ಜನ ಸಾಯ್ತಾ ಇದ್ದಾರೆ ಆದ್ರೆ ತೋರಿಸ್ತಾ ಇರೋದು ಮಾತ್ರ ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತಾ ಇದ್ದಾರೆ ಆದ್ರೆ ನಾವು ಯಾವುದಕ್ಕೂ ಸಹ ಬುದ್ಧಿ ಕೆಡಬೇಡಿ ನಿಮ್ ಜೊತೆಯಲ್ಲಿ ಇರ್ತೇವೆ ಹಾಗಾಗಿ ದಯವಿಟ್ಟು ಈ ಒಂದು ಕಾರ್ಯ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಕಾರ್ಯ ಒಳ್ಳೆಯ ಕೆಲಸ ಅಂತ ಹೇಳಿ ಅವ್ರು ಇನ್ನೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು 4 ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ